ದನ ಕಾಯೋದಕ್ಕೆ ಹೋದವರು ಹಳ್ಳ ದಾಟೋದಕ್ಕಾಗದೆ ಪರದಾಡಿದ್ದಾರೆ. ಇದು ಚಿಂಚೋಳಿಯ ಮೋಟಿ ಮೋಕಾ ತಾಂಡಾದ ದನಗಾಯಿಗಳ ಕಥೆ. ಕಲಬುರಗಿ ಜಿಲ್ಲೆ ಚಿಂಚೋಳ ತಾಲೂಕಿನ ಮೋಟಿ ಮೋಕಾ ತಾಂಡದಲ್ಲಿ ಈ ಘಟನೆ ಸಂಭವಿಸಿದೆ. ದನ ಕಾಯೋದಕ್ಕಿಂತ ಹೋದವರು ಹಳ್ಳ ದಾಟಲಾಗದೆ ಪರದಾಡ್ತಿದ್ದಾರೆ. ಗುಡ್ಡಗಾಡು ಪ್ರದೇಶಕ್ಕೆ ದನ ಮೇಯಿಸಲು ಹೋಗಿದ್ರು ಜನ. ಹಳ್ಳ ದಾಟೋದಕ್ಕಾಗದೆ ಅಲ್ಲೇ ಠಿಕಾಣಿ ಹೂಡಿದ್ದಾರೆ. ಚಳಿ ತಾಳದೆ ಬೆಂಕಿ ಕಾಯಿಸಿಕೊಂಡು ಅಲ್ಲೇ ಕುಳಿತಿದ್ದಾರೆ ದನಗಾಯಿಗಳು. ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಮೋಟಿ ಮೋಕಾ ತಾಂಡದವರಿವರು. ದನ ಕಾಯದಕ್ಕಿಂತ ಹೋಗಿದ್ರು. ವಿಪರೀತ ಮಳೆಯಿಂದಾಗಿ ಹಳ್ಳ ತುಂಬಿ ಹರಿತಾ ಇದೆ. ಹಳ್ಳ ದಾಟೋದಕ್ಕಾಗದೆ ಅಲ್ಲೇ ಠಿಕಾಣಿ ಹೂಡಿದ್ದಾರೆ. ಜೊತೆಗೆ ಚಳಿ ಬೇರೆ, ಚಳಿ ತಾಳಲಾರದೆ ಅಲ್ಲೇ ಬೆಂಕಿ ಕಾಯಿಸಿಕೊಂಡು ಕುಳಿತಿದ್ದಾರೆ ದನಗಾಯಿಗಳು. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಎಂಥ ಪರಿಸ್ಥಿತಿ ನೋಡಿ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಹಳ್ಳ ಕೊಳ್ಳಗಳು. ದಾಟೋ ಹಾಗೆ ಇಲ್ಲ. ಹಾಗಾಗಿ ಎಲ್ಲಿದ್ದಾರೋ ಅಲ್ಲೇ ಇರಬೇಕಾದಂತಹ ಪರಿಸ್ಥಿತಿ. ಚಿಂಚೋಳಿಯ ಮೋಟಿ ಮೋಕಾ ತಾಂಡಾದ ದನಗಾಯಿಗಳು. ಅಲ್ಲೇ ಬೆಂಕಿ ಕಾಯಿಸ್ಕೊಂಡು ಕುಳಿತಿದ್ದಾರೆ. ಅಲ್ಲೇ ಠಿಕಾಣಿ ಹುಡಬೇಕಾದಂಥ ಪರಿಸ್ಥಿತಿ. ಎಷ್ಟು ರಭಸವಾಗಿ ಹಳ್ಳ ಹರಿದು ಹೋಗ್ತಾ ಇದೆ ನೋಡಿ. ರೈತ ಬೆಳೆದ ಬೆಳೆಗೆ ರೈತನೇ ಬೆಲೆ ಕಟ್ಟಬೇಕು. ರೈತ ರೈತೋದ್ಯಮಿ ಆಗಬೇಕು. ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ, ನೀವು ರೈತೋದ್ಯಮಿಯಾಗಿ. ಇನ್ನು ಭಾರಿ ಮಳೆಯಿಂದಾಗಿ ಹಳ್ಳದ ರಸ್ತೆ ಕೊಚ್ಚಿಕೊಂಡು ಹೋಗಿದೆ. ಕಲಬುರಗಿಯ ಭೀಮಳ್ಳಿ ಬೋಸಗ ಸಂಪರ್ಕವೇ ಬಂದಾಗ್ಬಿಟ್ಟಿದೆ. ಹೊಸ ಸೇತುವೆ ನಿರ್ಮಾಣದ ಕೆಲಸಕ್ಕೂ ಕೂಡ ಮಳೆ ಅಡ್ಡಿ ತಂದಿದೆ. ಜೀವ ಕೈಯಲ್ಲಿ ಹಿಡಿದು ಹಳ್ಳ ದಾಟ್ತಿದ್ದಾರೆ ಗ್ರಾಮಸ್ಥರು. ಮಹಿಳೆಯರನ್ನ ದಡ ಸೇರಿಸ್ತಾ ಇದ್ದಾರೆ ಭೀಮಳ್ಳಿ ಗ್ರಾಮಸ್ಥರು. ಕಳೆದ ವರ್ಷ ಇಬ್ಬರು ಯುವಕರು ಇಲ್ಲೇ ಕೊಚ್ಚಿಕೊಂಡು ಹೋಗಿದ್ರು. ಮಳೆಗಾಲದಲ್ಲಿ ಕಾಮಗಾರಿ ಆರಂಭಿಸಿದ್ದಾರೆ ಅಂತ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಪರ್ಕವೇ ಬಂದ್. ಹೊಸ ಸೇತುವೆ ನಿರ್ಮಾಣ ಕೆಲಸಕ್ಕೂ ಕೂಡ ಮಳೆ ಅಡ್ಡಿ ತಂದಿದೆ. ಆದರೆ ಮಳೆಗಾಲದಲ್ಲಿ ಕಾಮಗಾರಿ ಆರಂಭಿಸಿದ್ದಾರೆ ಅಂತ ಗ್ರಾಮಸ್ಥರ ಆಕ್ರೋಶ. ಕಲಬುರಗಿಯ ಭೀಮಳ್ಳಿ ಬೋಸಗ ಸಂಪರ್ಕ ಬಂದ್ ಆಗಿದೆ. ಹಳ್ಳದ ರಸ್ತೆ ಕೊಚ್ಕೊಂಡು ಹೋಗಿರೋದನ್ನ ನೋಡ್ತಾ ಇದ್ದೀವಿ. ಈ ರೀತಿ ಹಳ್ಳ ದಾಟಿಯ ಸಾಗಬೇಕಾಗಿದೆ. ಸಂಪರ್ಕವೇ ಇಲ್ಲ. ಹೊಸ ಸೇತುವೆ ನಿರ್ಮಾಣ ಮಾಡ್ತಾ ಇದ್ದಾರೆ, ಆದರೆ ಈ ಮಳೆಗಾಲದಲ್ಲಿ. ಹಾಗಾಗಿ ಈ ಮಳೆ ಆ ಕೆಲಸಕ್ಕೂ ಅಡ್ಡಿ ತಂದಿದೆ. ಕಲಬುರಗಿಯಲ್ಲಿ ಮಳೆಯ ರೌದ್ರ ನರ್ತನಕ್ಕೆ ಜನ ಕಂಗಾಲಾಗಿದ್ದಾರೆ. ಭಾರೀ ಮಳೆಯಿಂದಾಗಿ ರಿಂಗ್ ರಸ್ತೆಯೇ ಸಂಪೂರ್ಣ ಬ್ಲಾಕ್ ಆಗಿದೆ. ರಿಂಗ್ ರೋಡ್ ಮೇಲೆ ನದಿಯಂತೆ ಉಕ್ಕಿ ಹರಿತಾ ಇದೆ ನೀರು. 3 ಗಂಟೆಗೂ ಹೆಚ್ಚು ಕಾಲ ವಾಹನ ಸಂಚಾರ ಸ್ಥಗಿತ. ಶಹಾಬಾದ್ ಕ್ರಾಸ್ ಬಳಿ ಇರುವಂತಹ ರಿಂಗ್ ರೋಡ್ ಬ್ಲಾಕ್ ಆಗಿದೆ. 3 ಕಿಲೋಮೀಟರ್ ಸಾಲು ಕಟ್ಟಿ ನಿಂತಿವೆ ವಾಹನಗಳು. ಸವಾರರ ಪರದಾಟ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ರಿಂಗ್ ರೋಡ್ ಸಂಪೂರ್ಣವಾಗಿ ಬ್ಲಾಕ್ ಆಗಿರೋದನ್ನ, ನದಿಯಂತೆ ರಸ್ತೆ ಮೇಲೆ ನೀರು ಉಕ್ಕಿ ಹರಿತಾ ಇದೆ. ಶಹಾಬಾದ್ ಕ್ರಾಸ್ ಬಳಿ ಇರುವಂತಹ ರಿಂಗ್ ರೋಡ್ ಬ್ಲಾಕ್ ಆಗಿದೆ. ಅಲ್ಲಿನ ಸಂಪೂರ್ಣ ಚಿತ್ರಣವನ್ನು ನಮ್ಮ ರಿಪೋರ್ಟರ್ ಶರಣಯ್ಯ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಕಲಬುರಗಿ ಜಿಲ್ಲೆಯಾದ್ಯಂತ ಕಳೆದ 4-6 ದಿನಗಳಿಂದ ಭಾರೀ ಮಳೆ ಸುರಿತಾ ಇದೆ. ಗ್ರಾಮೀಣ ಪ್ರದೇಶ ಮಾತ್ರ ಅಲ್ಲ, ನಗರ ಪ್ರದೇಶಗಳಲ್ಲೂ ಕೂಡ ಮಳೆಯ ಪರಿಣಾಮ ತೀವ್ರವಾಗಿ ಕಂಡು ಬರ್ತಾ ಇರುವಂಥದ್ದು. ಕಲಬುರಗಿ ನಗರದ ಹೊರವಲಯದ ರಿಂಗ್ ರಸ್ತೆಯಲ್ಲಿ ನಾವಿದ್ದೀವಿ. ನೋಡ್ಬೋದು, ಜೇವರ್ಗಿ ರಸ್ತೆಯಿಂದ ಇದು ಹುಮನಾಬಾದ್ ರಸ್ತೆಗೆ ತೆರಳುವಂತಹ ರಿಂಗ್ ರಸ್ತೆ ಇದು. ಈ ರಸ್ತೆ ಬ್ಲಾಕ್ ಆಗಿರುವಂಥದ್ದನ್ನು ಕಾಣ್ಬೋದಾಗಿದೆ. ಇದೀಗಷ್ಟೇ ಕೆಲವು ವಾಹನಗಳು ಬರ್ತಾ ಇದ್ದಾವೆ, ಅದು ಕೂಡ ಗ್ಲಾಸ್ವರೆಗೂ ಕೂಡ ನೀರು ಇರುವಂಥದ್ದು ಕಾಣ್ಬೋದಾಗಿದೆ. ನೋಡ್ಬೋದು, ಹಿಂದ್ಗಡೆ ಭಾಳಷ್ಟು ವಾಹನಗಳ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ಆದಾಗ್ಯೂ ಕೂಡ ಇದೀಗ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ ಅನ್ನುವಂತಹ ಕಾರಣಕ್ಕಾಗಿ ಕೆಲವಷ್ಟೇ ವಾಹನಗಳು
ಬರ್ತಾ ಇರುವಂಥದ್ದನ್ನ ಕಾಣಬಹುದಾಗಿದೆ. ಸುಮಾರು 2 ಗಂಟೆಗಳ ಕಾಲ ಕೂಡ ಈ ರೀತಿ ಸಂಚಾರ ಸ್ಥಗಿತವಾಗಿರುವಂಥದ್ದು. ರಿಂಗ್ ರಸ್ತೆಯ ಮೇಲುಗಡೆ ನೀರು ನುಗ್ಗಿ ಬರ್ತಾ ಇದೆ, ರಸ್ತೆ ಕೆರೆಯ ರೀತಿ ನಿಂತ ಕಂಡು ಬರ್ತಾ ಇದೆ. ಹಾಗಾಗಿ ಸರದಿ ಸಾಲಿನಲ್ಲಿ ವಾಹನಗಳು ಅದೆಷ್ಟರ ಮಟ್ಟಿಗೆ ನಿಂತಿದೆ ಅನ್ನುವಂಥದ್ದು ಕಾಣ್ಬೋದಾಗಿದೆ. ಸುಮಾರು 2 ಗಂಟೆಯಿಂದ ಈ ರೀತಿ ರಸ್ತೆ ಬಂದ್ ಆಗಿರುವ ಕಾರಣಕ್ಕಾಗಿ ಸರದಿ ಸಾಲಿನಲ್ಲಿ 100+ ವಾಹನಗಳು ನಿಂತಿರುವಂಥದ್ದನ್ನು ಕಾಣಬಹುದಾಗಿದೆ. ಟ್ರಾಫಿಕ್ ಪೊಲೀಸರು ಕೂಡ ಈ ಸ್ಥಳಕ್ಕೆ ಆಗಮಿಸಿ ಸಂಚಾರವನ್ನು ಮುಕ್ತಗೊಳಿಸುವಂತಹ ಪ್ರಯತ್ನ ನಡೆಸ್ತಾ ಇದ್ದಾರೆ. ಆದರೆ ವರುಣನ ಅಬ್ಬರದಿಂದಾಗಿ ಕಲಬುರಗಿಯ ಈ ಪ್ರಮುಖ ರಸ್ತೆಗಳಲ್ಲೆಲ್ಲ ನೀರು ಆವರಿಸ್ಕೊಂಡ್ಬಿಟ್ಟಿದೆ. ಗ್ರಾಮೀಣ ಭಾಗದ ಹಳ್ಳ ಕೊಳ್ಳಗಳಂತೂ ತುಂಬಿ ತುಳುಕ್ತಾ ಇದ್ದಾವೆ. ಅದು ಗ್ರಾಮೀಣ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ, ನಗರ ಪ್ರದೇಶದಲ್ಲಿಯೂ ಕೂಡ ಕಲಬುರಗಿಯ ರಿಂಗ್ ರಸ್ತೆ ಈ ರೀತಿ ಸಂಪೂರ್ಣ ಸ್ಥಗಿತಗೊಂಡಿರುವಂಥದ್ದು. ಈ ಪಕ್ಕದಲ್ಲೇ ನಾವು ತೋರಿಸ್ತಾ ಇದ್ದೀವಿ, ಇದು ಒಂದು ರಸ್ತೆ, ಕೆರೆಗಿಂತ ಅತಿ ಹೆಚ್ಚಿನ ನೀರು ಇಲ್ಲಿ ಹರಿತಾ ಇರುವಂಥದ್ದನ್ನು ಕಾಣ್ಬೋದಾಗಿದೆ. ಇದು ಯಾವುದೇ ದಿಕ್ಕಿನಲ್ಲಿ ನೋಡಿದ್ರೆ ಒಂದು ಕೆರೆ ರೀತಿನಿಂದ ಕಂಡುಬರ್ತದೆ, ಆದರೆ ವಾಸ್ತವವಾಗಿ ಇದು ಒಂದು ಕೆರೆಯಲ್ಲ. ಅಲ್ಲಿ ನೋಡ್ಬೋದು ವಿಜಯಪುರಕ್ಕೆ ತೆರಳುವಂತಹ ಮಾರ್ಗವನ್ನು ನಾವು ರೂಟನ್ನು ತೋರಿಸ್ತಾ ಇದ್ದಾರೆ. 63 ಕಿಲೋಮೀಟರ್ ವಿಜಯಪುರ ಇರುವಂಥದ್ದು. ಇದು ಕಲಬುರಗಿಯ ರಿಂಗ್ ರಸ್ತೆ, 2 ಪಥದ ರಸ್ತೆ ಇದು. ಮೇಲ್ಗಡೆ ಇರುವಂತಹ ರಸ್ತೆಯಿಂದ ನೀರು ಈ ರೀತಿ ಕೆಳಗಡೆ ಬಹಳ ರಭಸದಿಂದ ಹರಿತಾ ಇರುವಂಥದ್ದನ್ನು ಕಾಣ್ಬೋದಾಗಿದೆ. ಹಾಗಾಗಿ ವಾಹನಗಳ ಸಂಚಾರವನ್ನು ಸುಮಾರು 2 ಗಂಟೆಗಳ ಕಾಲ ಸ್ಥಗಿತಗೊಳಿಸಲಾಗಿದೆ. ಇನ್ನು ಶಾಲೆಗೆ ಹೋಗಿರುವಂತಹ ಮಕ್ಕಳು ಮಹಿಳೆಯರು ಕೂಡ ಸರ್ಕಸ್ ಬಾಡುವ ರೀತಿಯಿಂದ ರಸ್ತೆಯ ಪಕ್ಕದಲ್ಲಿರುವಂತಹ ಗ್ರಿಲ್ಗಳನ್ನು ಹಿಡ್ಕೊಂಡು ಅನಾಮತ್ತಾಗಿ ಬರ್ತಾ ಇರುವಂಥದ್ದನ್ನು ಕಾಣ್ಬೋದಾಗಿದೆ. ಒಟ್ಟಾರೆ ಕಲಬುರಗಿನಲ್ಲಿ ಸುರಿತಾ ಇರುವಂತಹ ಭಾರಿ ಮಳೆ ಸಾಕಷ್ಟು ಸಮಸ್ಯೆಗಳನ್ನು ತಂದೊಡ್ತಾ ಇದೆ. ಕಲಬುರಗಿ ನಗರದ ರಿಂಗ್ ರಸ್ತೆಯಲ್ಲಿ ಈ ರೀತಿ ಇಡೀ ರಸ್ತೆಯನ್ನು ಬ್ಲಾಕ್ ಮಾಡಿ ಸುಮಾರು 2-3 ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ಗೆ ಕಾರಣವಾಗಿರುವಂಥದ್ದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯಿಂದ ಕ್ಯಾಮರಾ ಪರ್ಸನ್ ಇಂದ್ರಿ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ರೈತರ ಏಳಿಗೆಗಾಗಿ 500 ಜನ ಸಾಧಕರ ರೈತರು ನಿಮಗೆ ಸಾಧನೆಯ ಪಾಠ ಮಾಡ್ತಾರೆ. ಫ್ರೀಡಂ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್.